Hello guys, welcome to Vedant Patashale. Thank you so much for your subscriptions. Yarara subscribe maakondidira tumbane thank you. Yaryaru first time nama channel na visit maartta idira daivittu subscribe maadkoli. Subscribe maadida nantara bell icon na click maadodana maribedi. ಯಾಕೆ ಅಂತಂದ್ರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗಬೇಕು ಅಂತಂದ್ರೆ ಅಥವಾ ನೀವು ನೋಟಿಫೈ ಆಗಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವೇದಾಂತ್ ಪಾಠಶಾಲೆಯ ವಿಡಿಯೋಸ್ ನ ಶೇರ್ ಮಾಡಿ. ಓಕೆ, ದಿಸ್ ಈಸ್ ದ ವಾಟ್ಸ್ಆಪ್ ನಂಬರ್ ಅಂಡ್ ಇಮೇಲ್ ಐಡಿ ಆಫ್ ವೇದಾಂತ್ ಪಾಠಶಾಲೆ. ನಿಮ್ಗೆ ಯಾವ್ದಾದ್ರು ಕ್ವೆಶನ್ಸ್ ಡೌಟ್ ಇದ್ದು ಯಾವುದೇ ಕಾನ್ಸೆಪ್ಟ್ ಇರಬಹುದು, ಓಕೆ, ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂದ್ರೆ ಪರ್ಟಿಕ್ಯುಲರ್ ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಆಗಿದೆ ಸ್ಕ್ರೀನ್ ಮೇಲೆ ಅಥವಾ ಇಮೇಲ್ ಐಡಿ ಕೂಡ ಇದೆ, ಯಾವುದು ಬೇಡ, ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ತೀವಿ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಾದ್ರೂ ಕ್ವೆಶ್ಚನ್ ನ ಪೋಸ್ಟ್ ಮಾಡಬಹುದಾಗಿದೆ. ಆದಷ್ಟು ಬೇಗ ನಾವು ನಿಮ್ಗೆ ರಿಪ್ಲೈನ ಪ್ರೊವೈಡ್ ಮಾಡ್ತೀವಿ. ಓಕೆ, ನಾನಿವತ್ತು ನಿಮ್ಗೆ ಅಂತ ಸಾಮಾನ್ಯ ಜ್ಞಾನ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದೀನಿ. ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಇಲ್ಲಿ ನಾನು ನಿಮ್ಮ ಜೊತೆ ಯಾವ ರೀತಿಯಾದಂತ ಕಾನ್ಸೆಪ್ಟ್ ನು ಸ್ಟಾರ್ಟಿಂಗ್ ಅಲ್ಲಿ ನಾನು ಡಿಸ್ಕಸ್ ಮಾಡಲ್ಲ. ಯಾಕೆ ಯಾಕೆ ಅಂತಂದ್ರೆ ನಾನು ನಿಮ್ಗೆ ತಗೊಂಡ್ ಬಂದಿರುವಂತ ಕಾನ್ಸೆಪ್ಟ್ ಇವತ್ತು ಯಾವ್ದಾಗಿದೆ ಅಂದ್ರೆ ರಸಪ್ರಶ್ನೆ, ಅಂದ್ರೆ ಕ್ವಿಸ್ ಕಾನ್ಸೆಪ್ಟ್ ಆಗಿದೆ. ಓಕೆನಾ, ಸಾಮಾನ್ಯ ಜ್ಞಾನ ಯಾವ್ದಕ್ಕೆ ರಿಲೇಟ್ ಆಗಿದೆ, ಸ್ಟ್ಯಾಟಿಕ್ ಜಿಕೆ. ಓಕೆ, ಸೊ ಇದೇನಾಗಲ್ಲ, ಏನೇ ಆದ್ರೂ ಇದೆಲ್ಲ ಚೇಂಜ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಸ್ಟ್ಯಾಟಿಕ್ ಜಿಕೆ ಕಾನ್ಸೆಪ್ಟ್ 15 ಕ್ವೆಶ್ಚನ್ಸ್ ನ ನಾನು ನಿಮ್ಗೆ ಅಂತ ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ನಾನು ಕ್ವೆಶ್ಚನ್ಸ್ ನ ಕೇಳ್ತಾ ಹೋಗ್ತೀನಿ, ಆಪ್ಷನ್ಸ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡಿದ್ದೀನಿ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಉತ್ತರನ ನೀವು ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಕೊನೆಯಲ್ಲಿ ಚೆಕ್ ಮಾಡಿ 15ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ನೀವು ತಿಳ್ಕೋಬಹುದು. ಅರ್ಥ ಆಗ್ತಾ ಇದೆಯಾ? ಗೊತ್ತಿದೆ ಅಂದ್ರೆ ವೆಲ್ ಅಂಡ್ ಗುಡ್, ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ ಸಿಗುತ್ತೆ ಈ ರೀತಿಯಲ್ಲಿ. ಓಕೆ, ಸೊ ಬನ್ನಿ ಇವತ್ತಿನ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಈ ಪರ್ಟಿಕ್ಯುಲರ್ ಆದಂತಹ ರಸಪ್ರಶ್ನೆ ಏನ್ ಮಾಡ್ತಾ ಇದ್ದೀನಿ, ಇದು ಫಸ್ಟ್ 1 ಆಗಿದೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ನಾನು ಬೇಕಾದ್ರೆ ಫಸ್ಟ್ ಪಾರ್ಟ್ ಅಂತ ಹೇಳಬಹುದಾಗಿದೆ. ಇನ್ನು ಈ ರೀತಿಯಾದಂತಹ ತುಂಬಾ ರಸಪ್ರಶ್ನೆ ಭಾಗಗಳು, ಪಾರ್ಟ್ಸ್ ತುಂಬಾ ಬರ್ತವೆ. ನೀವು ಯಾವ್ದೇ ಎಕ್ಸಾಮ್ ತಗೊಂಡ್ರು ಮುಂದೆ ಅಥವಾ ಈಗ ತಗೊಂಡಿದ್ರು ಎಲ್ಲದಕ್ಕೂ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ನಾಗಾಲ್ಯಾಂಡ್ ನ ರಾಜಧಾನಿ ಯಾವುದು? ಇಂಫಾಲ್, ಭುವನೇಶ್ವರ, ಗ್ಯಾಂಗ್ಟಾಕ್, ಕೋಹಿಮಾ, ಇವುಗಳಲ್ಲಿ ಯಾವುದು ಅಲ್ಲ ಅಥವಾ ಇದ್ಯಾವುದು ಅಲ್ಲ. ಈ ಪ್ರಶ್ನೆಗೆ ನಿಮ್ಮ ಉತ್ತರನ ನೀವು ಬರಿಬಹುದಾಗಿದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. 2014ರಲ್ಲಿ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು? ಓಕೆ ಗೈಸ್, ಸೊ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಇದೆ, ಜೆ ಎಸ್ ಖೇಕರ್, ರಾಜೇಂದ್ರ ಮಾಲ್ ಲೋಧಾ, ವಿ ಎನ್ ಖರೆ, ಆಲ್ಟಾಮಾಸ್ ಕಬೀರ್, ಇವರುಗಳಲ್ಲಿ ಯಾರು ಅಲ್ಲ ಅಥವಾ ಇದ್ಯಾವುದು ಅಲ್ಲ. ಉತ್ತರನ ಮಾರ್ಕ್ ಮಾಡಿ. ಮುಂದಿನ ಪ್ರಶ್ನೆ, ಪೀಪಲ್ಸ್ ಡೈಲಿ ದಿನಪತ್ರಿಕೆಯು ಯಾವ ಭಾಷೆಯಲ್ಲಿ ಮುದ್ರಣವಾಗುತ್ತದೆ? ಹಿಂದಿ, ಇಂಗ್ಲಿಷ್, ಚೀನಿ ಭಾಷೆ, ಮಲಯಾಳಂ, ಜಪಾನೀಸ್ ಭಾಷೆ? ಉತ್ತರನ ಮಾರ್ಕ್ ಮಾಡಿದೀರಾ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ಪ್ರಶ್ನೆ, ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಸ್ಟೆಫಿ ಡಿಸೋಜಾ, ಭಾನು ಅಥೈಯ, ನೀರ್ಜಾ ಭಾನೋಟ್, ಅರುಂಧತಿ ರಾಯ್, ವಿಜಯಲಕ್ಷ್ಮಿ ಪಂಡಿತ್? ಮುಂದಿನ ಪ್ರಶ್ನೆ, ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಎಂಬ ಅಡ್ಡ ಹೆಸರು ಯಾವ ರಾಜ್ಯಕ್ಕೆ ಸೇರಿದೆ? ಆಪ್ಷನ್ಸ್, ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು, ಉತ್ತರ ಪ್ರದೇಶ, ಜಾರ್ಖಂಡ್?
ಮುಂದಿನ ಪ್ರಶ್ನೆ. ಫಾದರ್ ಆಫ್ ಏರ್ ಫೋರ್ಸ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಅನಂತ ಪೈ, ಬೀರ್ಬಲ್ ಸಾಹ್ನಿ, ಸುಬ್ರಟೋ ಮುಖರ್ಜಿ, ಜೇಮ್ಸ್ ರೆನಲ್, ಇವುಗಳಲ್ಲಿ ಯಾರೂ ಅಲ್ಲ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಉತ್ಪನ್ನವು ಶೇಕಡ 0 ತೆರಿಗೆ ಅಂದರೆ GST ಹೊಂದಿಲ್ಲ? ಉಪ್ಪು, ತಾಜಾ ತರಕಾರಿ, ಮೊಟ್ಟೆ, ಕಾಜಲ್, ಒಣದ್ರಾಕ್ಷಿ. ಮುಂದಿನ ಪ್ರಶ್ನೆ. ಗಾಂಧೀಜಿಯ ಯುಗದ ಅವಧಿ ಏನು ಅಥವಾ ದಿ ಗಾಂಧಿಯನ್ ಎರಾ, ಈ ಪರ್ಟಿಕ್ಯುಲರ್ ಆದಂತಹ ಅವಧಿ ಯಾವುದಾಗುತ್ತೆ ಅಂತ ಕ್ವೆಶ್ಚನ್ ಆಗಿದೆ ಇದು. ಓಕೆ, ಸೊ ಆಪ್ಷನ್ಸ್: 1858 1954, 1917 1948, 1920 1932, 1942 1950. ಇವುಗಳಲ್ಲಿ ಯಾವುದೂ ಅಲ್ಲ ಅಥವಾ ಇದ್ಯಾವುದು ಅಲ್ಲ. ಮುಂದಿನ ಪ್ರಶ್ನೆ. ಸೈಟ್ ಸೇವರ್ಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಆಪ್ಷನ್ಸ್: ಸೋನಂ ಕಪೂರ್, MS ಧೋನಿ, PV ಸಿಂಧು, ಕಬೀರ್ ಬೇಡಿ, ನರೇಂದ್ರ ಮೋದಿ. ಹತ್ತನೇ ಪ್ರಶ್ನೆ. ವಿಶ್ವದ ಅತ್ಯಂತ ದುಬಾರಿ ನಗರ ಯಾವುದು? ಆಪ್ಷನ್ಸ್: ಪ್ಯಾರಿಸ್, ಸಿಂಗಾಪುರ್, ಲಂಡನ್, ಬ್ಯಾಟ್ಲಿ. ಇವುಗಳಲ್ಲಿ ಯಾವುದು ಅಲ್ಲ. ಮುಂದಿನ ಪ್ರಶ್ನೆ. ಯಾವ ರಾಜ್ಯದಲ್ಲಿ ಸಟ್ಲೆಜ್ ನದಿ ಹರಿಯುತ್ತದೆ? ಆಪ್ಷನ್ಸ್: ಅಸ್ಸಾಂ, ವೆಸ್ಟ್ ಬೆಂಗಾಲ್, ಪಂಜಾಬ್, ಮಧ್ಯಪ್ರದೇಶ, ಒಡಿಸ್ಸಾ ಅಥವಾ ಒಡಿಶಾ. ಮುಂದಿನ ಪ್ರಶ್ನೆ. ನಾರೋರ ಸ್ವಯಂ ಚಾಲಿತ ವಿದ್ಯುತ್ ಕೇಂದ್ರವು ಯಾವ ಸ್ಥಳದಲ್ಲಿ ಇದೆ? ಆಪ್ಷನ್ಸ್: ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ. ಮೊದಲ ಭಾರತೀಯ ಪೈಲಟ್ ಯಾರು? ಆಪ್ಷನ್ಸ್: ಆನಿ ದಿವ್ಯ, JRD ಟಾಟಾ, ದುರ್ಬಾ ಬ್ಯಾನರ್ಜಿ, ಪ್ರತಾಪ್ ಚಂದ್ರ ಲಾಲ್, ರಾಜೀವ್ ಗಾಂಧಿ. ಹದಿನಾಲ್ಕನೇ ಪ್ರಶ್ನೆ. ಮಿಲ್ಕಾ ಸಿಂಗ್ ರವರ ಅಡ್ಡ ಹೆಸರು ಏನು, ನಿಕ್ ನೇಮ್? ಓಕೆ, ಸೊ ಆಪ್ಷನ್ಸ್: ಮ್ಯಾನ್ ಆಫ್ ಡೆಸ್ಟಿನಿ, ಫ್ಲೈಯಿಂಗ್ ಸಿಂಗ್, ಫ್ಲೈಯಿಂಗ್ ಸಿಖ್, ಗುರುದೇವ್. ಇವುಗಳಲ್ಲಿ ಯಾವುದೂ ಅಲ್ಲ. ಮುಂದಿನ ಹಾಗೂ ಕೊನೆಯ ಪ್ರಶ್ನೆ. ಯಾವ ರಾಜ್ಯದಲ್ಲಿ ಭಾಗ್ ಗುಹೆ ಇದೆ? ಆಪ್ಷನ್ಸ್:
ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಒರಿಸ್ಸಾ, ಉತ್ತರಾಖಂಡ್, ಆಂಧ್ರ ಪ್ರದೇಶ. ಓಕೆ ಗೈಸ್, ಐ ಹೋಪ್ ನೀವು ಆನ್ಸರ್ಸ್ ಮಾಡಿದಿರಾ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಸೊ ಈಗ ನಾನು ಪ್ರತಿಯೊಂದು ಪ್ರಶ್ನೆಗೂ ಅದರ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ನೋಡ್ಕೊಳ್ಳಿ ಯಾವುದು ನಿಮ್ದು ತಪ್ಪಾಗಿದೆ ಅಥವಾ ಎಷ್ಟು ಸರಿ ಮಾಡಿದ್ದೀರಾ ಅಂತ. ಓಕೆ, ಸೊ ಇವಾಗ ಮೊದಲನೇ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನಾನು. ನಾಗಾಲ್ಯಾಂಡ್ ನ ರಾಜಧಾನಿ, ಸೊ ನಾಗಾಲ್ಯಾಂಡ್ ನ ರಾಜಧಾನಿ ಯಾವ್ದಾಗಿದೆ? ಕೋಹಿಮಾ. ಆಪ್ಷನ್ ಡಿ ಸರಿಯಾದ ಉತ್ತರ. 2014ರಲ್ಲಿ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು? ಆಪ್ಷನ್ ಬಿ ರಾಜೇಂದ್ರ ಮಾಲ್ ಲೋಧಾ. ಪೀಪಲ್ಸ್ ಡೈಲಿ ದಿನಪತ್ರಿಕೆಯು ಯಾವ ಭಾಷೆಯಲ್ಲಿ ಮುದ್ರಣವಾಗುತ್ತದೆ? ಆಗೋದು ಅದು ಚೀನಿ ಭಾಷೆಯಲ್ಲಿ. ಓಕೆ, ಆಪ್ಷನ್ ಸಿ ಚೀನಿ. ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ ಎ ಸ್ಟೆಫಿ ಡಿಸೋಜಾ. ಓಕೆ ಗೈಸ್, ಸೊ ನಾಲ್ಕು ಪ್ರಶ್ನೆ ಆಗಿದೆ. ಐದನೇ ಪ್ರಶ್ನೆ, ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಎಂಬ ಅಡ್ಡ ಹೆಸರು ಯಾವ ರಾಜ್ಯಕ್ಕೆ ಇದೆ? ಆಪ್ಷನ್ ಇ ಜಾರ್ಖಂಡ್. ಫಾದರ್ ಆಫ್ ಏರ್ಫೋರ್ಸ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಸುಬ್ರತೋ ಮುಖರ್ಜಿ. ಕೆಳಗಿನ ಯಾವ ಉತ್ಪನ್ನವು ಶೇಕಡ 0 ತೆರಿಗೆ ಅಂದ್ರೆ GST ಹೊಂದಿಲ್ಲ? ಯಾವ್ದಾಗಿದೆ ಅದು? ಒಣದ್ರಾಕ್ಷಿ. ಇದ್ರ ಮೇಲೆ ಎಷ್ಟಿದೆ? ಸೊ ಇದ್ರ ಮೇಲೆ ಇರುವಂತಹದ್ದು 5% ಆಗಿದೆ. ಓಕೆ, ಸೊ 5% ನಷ್ಟು ನಾವು GST ಇದಕ್ಕೆ ಪೇ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ಗಾಂಧೀಜಿಯ ಯುಗದ ಅವಧಿ, ದಿ ಗಾಂಧಿಯನ್ ಎರಾ, ಸೊ ಯಾವ್ದಾಗಿದೆ ಅದು? ಆಪ್ಷನ್ ಬಿ. ಸೈಟ್ ಸೇವರ್ಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಕಬೀರ್ ಬೇಡಿ. ವಿಶ್ವದ ಅತ್ಯಂತ ದುಬಾರಿ ನಗರ ಯಾವುದು? ಸಿಂಗಾಪುರ್ ಅಥವಾ ಸಿಂಗಾಪುರ. ಯಾವ ರಾಜ್ಯದಲ್ಲಿ ಸಟ್ಲೆಜ್ ನದಿ ಹರಿಯುತ್ತದೆ? ಪಂಜಾಬ್. ಆಪ್ಷನ್ ಸಿ. ನರೋರಾ ಸ್ವಯಂಚಾಲಿತ ವಿದ್ಯುತ್ ಕೇಂದ್ರವು ಯಾವ ಸ್ಥಳದಲ್ಲಿ ಇದೆ? ಯುಪಿ. ಉತ್ತರ ಪ್ರದೇಶ. ಓಕೆ, ಮೊದಲ ಭಾರತೀಯ ಪೈಲಟ್ ಯಾರು? ಆಪ್ಷನ್ ಬಿ JRD ಟಾಟಾ. ಮಿಲ್ಕಾ ಸಿಂಗ್ ರವರ ಅಡ್ಡ ಹೆಸರು ಏನು? ಆಪ್ಷನ್ ಸಿ ಫ್ಲೈಯಿಂಗ್ ಸಿಖ್. ಸೊ ಪಾಕಿಸ್ತಾನದವರು ಇದನ್ನ ಮಿಲ್ಕಾ ಸಿಂಗ್ ಅವರಿಗೆ ಕೊಟ್ಟಿದ್ದು. ಓಕೆ, ಫ್ಲೈಯಿಂಗ್ ಸಿಖ್ ಅಂತ, ಸಿಂಗ್ ಅಲ್ಲ ಫ್ಲೈಯಿಂಗ್ ಸಿಖ್. ಓಕೆ, ಯಾವ ರಾಜ್ಯದಲ್ಲಿ ಭಾಗ್ ಗುಹೆ ಇದೆ? ಮಧ್ಯಪ್ರದೇಶ. ಓಕೆ ಗಾಯ್ಸ್, ಸೊ 15 ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳಿದ್ದೆ. ಐ ಹೋಪ್ ನೀವು ಆನ್ಸರ್ಸ್ ಮಾಡಿರ್ತೀರಾ ಅಂತ ನಾನು ಭಾವಿಸಿದೀನಿ. ಓಕೆ, ನಾನು ಕೊನೆಯಲ್ಲೂ ನಿಮ್ಗೆ ಆನ್ಸರ್ಸ್ ನ ತಿಳಿಸಿದೀನಿ. ಓಕೆ ಗಾಯ್ಸ್, ಸೊ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಅರ್ಥ ಆಗ್ತಾ ಇದೆಯಾ? ಗೊತ್ತಿದ್ರೆ ಅಂದ್ರೆ ವೆಲ್ ಅಂಡ್ ಗುಡ್, ನಿಮ್ಗೆ ಮಾರ್ಕ್ಸ್ ಸಿಕ್ಕಿರುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ 15ಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಓಕೆ ಗಾಯ್ಸ್, ಐ ಹೋಪ್ ಇವತ್ತಿನ ರಸಪ್ರಶ್ನೆ Part 1 ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದೀನಿ. ಈ ರೀತಿಯಾದಂತಹ ರಸಪ್ರಶ್ನೆಗಳನ್ನ ನಾವು ತರ್ತಾನೆ ಇರ್ತೀವಿ. ಸೊ ನೀವು ಇನ್ನ ಈ ರೀತಿಯಾದಂತಹ ರಸಪ್ರಶ್ನೆಯಲ್ಲಿ ಭಾಗವಹಿಸ್ಬೇಕಂದ್ರೆ ನೀವು ದಯವಿಟ್ಟು ನಮ್ಮ ವೇದಾಂತ್ ಪಾಠಶಾಲೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ವಿಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದಾರೆ ಅವ್ರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು.